ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ವಿವಾಹ ಭೋಜನಂ ವಿಚಿತ್ರ ಪಕ್ಷಣಂ ಬಿಗರಿಗೆ ಔತಣಂ. ಎಲ್ಲಿಗೆ ಹೋಗ್ತಾ ಇದೀಯಾ? ಬಹಳ ಚೆನ್ನಾಗಿ ಕೇಳಿದ್ರಿ. ಡೈನಿಂಗ್ ಟೇಬಲ್ ಮೇಲೆ ತಟ್ಟೆ ಹಾಕಿದೆ, ಅಡಿಗೆ ರೆಡಿ ಇದೆ, ಊಟ ಬಾ ಬಾ ಅಂತ ಕರಿತಿದೆ, ಬಂದೆ ಊಟ ಮಾಡಕ್ಕೆ. ಹೌದಪ್ಪ, ಇವತ್ತಿಂದ ನಿಮ್ಮೆಲ್ರಿಗೂ ಒಂದು ಹೊತ್ತಿನ ಊಟ. ಯಾಕ್ತಾತ ಒಂದ್ ಹೊತ್ತಿನ ಊಟ ಕಟ್ಟು? ನಾವೆಂತ ಮಾಡಿದೀವಿ? ನೇಗದೆ ಬಿತ್ತು. ಈಗ ಎಲ್ಲಾದ್ರ ರೇಟು ಜಾಸ್ತಿ ಆಗ್ತಾ ಇದೆ, ಅಂಥದ್ರಲ್ಲಿ ನಮ್ಮ ಮನೆ ಊಟದ ರೇಟು ಜಾಸ್ತಿ ಆಗಬೇಕು ತಾನೆ? ನೀವು ಈಗ ಕೊಡ್ತಾ ಇರೋ ರೇಟು ಊಟಕ್ಕಲ್ಲ, ಉಪ್ಪಿನಕಾಯಿಗೂ ಸಾಕಾಗಲ್ಲ. ಅದರಿಂದ ಒಂದು ಹೊತ್ತಿನ ಊಟ ಕಟ್. ಇನ್ನೇನು, ಎರಡು ದಿವಸ ಅಂತ ಕೆಲ್ಸಕ್ಕೆ ಹೋದ, ಮೂರನೇ ದಿವಸದಿಂದ ಆ ಕಡೆ ತಲೆನೂ ಹಾಕಲಿಲ್ಲ. ನೀನು ಕೆಲಸ ಮಾಡ್ತಿಲ್ಲ, ಸಂಪಾದನೆ ಮಾಡ್ತಿಲ್ಲ, ಊಟ ಯಾಕೆ ಹಾಕಬೇಕು? ನಿಮ್ಮನ್ನೆಲ್ಲ ಕೂಡಿಸಿ ಬಿಟ್ಟು ಊಟ ಹಾಕೋದಕ್ಕೆ ಇದು ಧರ್ಮಛತ್ರ ಅಲ್ಲ, ಮನೆ, ದತ್ತನ ಮನೆ. ಏನ್ ಮಾಡೋ ತಾತ, ಬಿಸ್ನೆಸ್ ಸರಿ ಆಗ್ತಿಲ್ಲ, ತುಂಬಾ ಲಾಸ್ ಆಗೋಯ್ತು, ಅದಕ್ಕೆ ಬೇರೆ ಏನಾದ್ರೂ ಬಿಸ್ನೆಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೇರೆ ಏನಾದ್ರೂ ಬಿಸ್ನೆಸ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ಮನೆಯಲ್ಲಿ ಅನ್ನ ಬೆಳೆಯೋದಿಲ್ಲ. ರೂಲ್ಸ್ ಅಂದ್ರೆ ರೂಲ್ಸ್, ಇನ್ಮೇಲಿಂದ ಅವ್ರು ಹೇಳದ ಹಾಗೆ ನಿನಗೆ ಎರಡು ಹೊತ್ತಿನ ಊಟ ಕಟ್. ನೀನೇನೆ ಮುಖ ನೋಡ್ತಾ ಇದೀಯಾ? ಬಡಸೋ. ನಾ ಇಷ್ಟೆಲ್ಲ ನೇರವಾಗಿ ಹೇಳದ ಮೇಲೂ ಕೂಡ ಬಡಿಸೆ ಅಂತ ಅವಳಿಗೆ ಆರ್ಡರ್ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವೇನು ನನಗೆ? ಅದಕ್ಕೆ ನಾನು ಹೇಳಿದ್ದು ಇನ್ಮೇಲಿಂದ ಇವಳದು ಎರಡು ಹೊತ್ತಿನ ಊಟ ಕಟ್ ಅಂತ. ತಾತ ಹೇಳಿದ್ದು ಒಂದ್ ಹೊತ್ತಿನ ಊಟ ಕಟ್ ಅಂತ, ನೀವ್ ನೋಡಿದ್ರೆ ಎರಡು ಹೊತ್ತು ಅಂತಿದ್ದೀರಾ? ಹೌದು ಸೊಸೆ ಬುದ್ಧು, ತಾತಂದು ಒಂದ್ ಹೊತ್ತಿನ ಊಟ ಕಟ್, ಇನ್ನೊಂದು ನಿನ್ನ ಒಂದ್ ಹೊತ್ತಿನ ಊಟ ನಾನು ಮಾಡ್ತೀನಲ್ಲ, ಅದಕ್ಕೆ ನಿನ್ ಎರಡು ಹೊತ್ತಿನ ಊಟ ಕಟ್. ಏನ್ ಸ್ವಾಮಿ, ನಿಮಗೆ ಮೂರು ಹೊತ್ತಿನ ಊಟ ಕಟ್ ಆಗಬೇಕು ಅಷ್ಟೇ ತಾನೆ? ಇವಳದು ಮಧ್ಯಾಹ್ನದ್ದು ರಾತ್ರಿದು ಊಟ ಕಟ್, ಅವನದು ರಾತ್ರಿ ಊಟ ಕಟ್, ಹಾಗಾಗಿ ಎಲ್ಲ ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಿ ಅಷ್ಟೇ. ಮಕ್ಕಳ ಊಟ ಕಿತ್ಕೊಂಡು ತಿಂತಾ ಇದೆಯಲ್ಲ, ಎಂತ ಅನ್ನಿಸ್ತಾ ಇದೆ? ವಯಸ್ಸಾಗ್ಬಿಡ್ತು ನೋಡಿ, ಉಪವಾಸ ಇರಕ್ಕಾಗಲ್ಲ. ಹೊಟ್ಟೆ ಅಷ್ಟೇ, ನೀವು ಊಟ ಮಾಡಿ ಪಾಪ ಕೂತ್ಕೊಂಡು. ತಾತ ಊಟ ಮಾಡಿ ತಾತ. ಇಷ್ಟು ರುಚಿಯಾದ ಊಟ ಮಾಡಕ್ಕೋ ಪುಣ್ಯ ಮಾಡಿರ್ಬೇಕು. ಪ್ರಸಾದ್ ಸಂಧ್ಯಾ, ನೀವು ಕೂತ್ಕೊಂಡು ಊಟ ಮಾಡಿ, ಇದನ್ನೆಲ್ಲ ನಾಳೆ ನೋಡ್ಕೊಳ್ಳೋಣ. ಹಾಯ್, ಹಲೋ, ನಮಸ್ಕಾರ. ಇವತ್ತು ನಮ್ಮೆಲ್ರಿಗೂ ತುಂಬಾ ವಿಶೇಷವಾದ ದಿನ, ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಬ್ಬರು ಸೆಲೆಬ್ರೇಟ್ ಮಾಡಬೇಕಾಗಿರೋ ದಿನ. ತಾಯಿಯೇ ದೇವರು ಅಂತಾರೆ, ತಾಯಿಯೇ ಮೊದಲೇ ಗುರು ಅಂತಾರೆ. ಅಂತ ತಾಯಿಗೆ ವಿಶ್ ಮಾಡಿ ಹಾರೈಸಿ ಅವರಿಗೊಂದು ಪುಟ್ಟ ಗಿಫ್ಟ್ ಕೊಟ್ಟು ಅವರನ್ನ ತುಂಬಾ ಸಂತೋಷವಾಗಿ ಇಟ್ಕೊಳ್ಳೋ ದಿನ. ನಿಮ್ಮೆಲ್ರಿಗೂ ತಾಯಂದ್ರ ದಿನದ ಶುಭಾಶಯಗಳು. ಹ್ಯಾಪಿ ಮದರ್ಸ್ ಡೇ. ತಾಯಿಗೋಸ್ಕರ ಯಾವ್ದೋ ಒಂದು ದಿನನ ಮೀಸಲಿಟ್ಟು ಆಚರಣೆ ಮಾಡೋದು ಸರಿನಾ ಅಂತ ನಿಮಗೂ
ಅಂತಲೂ ಅನ್ಸ್ಬೋದು. ಹೌದು, ಜೀವನ ಪೂರ್ತಿ ಪ್ರತಿದಿನ ಪ್ರತಿ ಕ್ಷಣ ನಾವು ತಾಯಿನ ಆರಾಧಿಸ್ಲೇಬೇಕು. ಆದ್ರೆ ಈ ಒಂದು ದಿನ ಅವ್ರ ಖುಷಿಗೋಸ್ಕರ ನಾವ್ ಏನ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗಿರುತ್ತೆ. ಸೊ ನಿಮ್ಮಲ್ಲಿ ಯಾರ್ಯಾರು ತಾಯಿಗೆ ವಿಶ್ ಮಾಡಿದ್ದೀರಾ, ಯಾರ್ಯಾರು ಗಿಫ್ಟ್ ಕೊಟ್ಟಿದ್ದೀರಾ ಅಂತ ಈಗಲೇ ಕಾಲ್ ಮಾಡಿ ನನ್ ಜೊತೆ ಮಾತಾಡಿ. ಇನ್ನು ವಿಶ್ ಮಾಡಿಲ್ದೇ ಇರೋರು, ಗಿಫ್ಟ್ ಕೊಟ್ಟಿಲ್ದೇ ಇರೋರು ತಕ್ಷಣ ಹೋಗಿ ಒಂದು ಒಳ್ಳೆ ಗಿಫ್ಟ್ ತಗೊಂಡು ನಿಮ್ ತಾಯಿಗೆ ಕೊಟ್ಟು ವಿಶ್ ಮಾಡಿ. ನೆನ್ಪಿರ್ಲಿ, ಇವತ್ತು ಅವ್ರ ನಗು ನಿಮ್ ನಗು ಆಗಿರ್ಬೇಕು, ಯಾಕೆಂದ್ರೆ ಅವ್ರ ಜೀವ ಯಾವತ್ತಿಗೂ ನಿಮ್ ಜೊತೆ ಇರುತ್ತೆ. ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ. ಈ ಮುದ್ದಾದ ಹಾಡು ಕೇಳ್ತಾ ಅಮ್ಮಂಗೆ ಗಿಫ್ಟ್ ಏನ್ ತಗೋಬೇಕು ಅಂತ ಯೋಚನೆ ಮಾಡಿ. ಮದರ್ಸ್ ಡೇ ಏನು ಗಿಫ್ಟ್ ಕೊಡೋದ? ನಾನ್ ಗಿಫ್ಟ್ ಕೊಟ್ರೆ ಅವ್ರು ತಗೋತಾರ? ಆದ್ರೂ ನಾನು ಹೇಗೆ ಅವ್ರಿಗೆ ಗಿಫ್ಟ್ ಕೊಡ್ಲಿ? ಇಲ್ಲ, ಸರಿನೋ ತಪ್ಪೋ, ಇವತ್ತು ಅವ್ರಿಗೇನಾದ್ರೂ ಕೊಡಿಸ್ಲೇಬೇಕು ಅನಿಸ್ತಾ ಇದೆ. ಆದರೆ ಏನು ಕೊಡಿಸ್ಲಿ? ದುಡ್ಡು ಇಷ್ಟೇ ಇದೆ, ಇದರಲ್ಲಿ ಏನು ತಗೋಬೋದು? ಹ್ಞೂ, ಅವ್ರಿಗೊಂದು ಪುಟ್ಟು ಮೂಗುತಿ ತಗೊಳ್ಳ. ನಿಮ್ಗೊಂದು ಸರ್ಪ್ರೈಸ್ ಇದೆ, ನನ್ನ ಜೊತೆ ಬನ್ನಿ. ಸರ್ಪ್ರೈಸಾ? ಏನ್ ಸರ್ಪ್ರೈಸ್? ನೀವ್ ಬನ್ನಿ, ಕಣ್ಣು ಮುಚ್ಕೊಳ್ಳಿ. ಅಲ್ಲ ಅವಿ, ಕಣ್ಣು ಮುಚ್ಕೊಳ್ಳಿ. ಅಯ್ಯೋ ಅವಿ, ಬನ್ನಿ. ಹ್ಯಾಪಿ ಮದರ್ಸ್ ಡೇ ಅಮ್ಮ. ಓ, ಹ್ಯಾಪಿ ಮದರ್ಸ್ ಡೇ ತುಳಸಿ ಅವರೇ. ಥ್ಯಾಂಕ್ಸ್. ನನಗಿದೆಲ್ಲ ಅಭ್ಯಾಸನೇ ಇಲ್ಲ, ಅದು ಅಲ್ಲದೆ ಇವತ್ತು ಮದರ್ಸ್ ಡೇ ಅಂತಾನೆ ಗೊತ್ತಿರಲಿಲ್ಲ. ತಾಯಿ ಅಂದ್ರೇನೆ ಹಾಗೆ ಅಲ್ವಾ ಅಮ್ಮ? ಯಾವ ಸ್ವಾರ್ಥನೂ ಇಲ್ಲದೆ, ತನ್ನ ಬಗ್ಗೆ ಯೋಚನೆನೂ ಮಾಡದೆ ಮಕ್ಕಳನ್ನ ತನ್ನ ಪಾಡಿ ಪ್ರೀತಿ ಮಾಡ್ತಿರ್ತಾಳೆ. ಆದರೆ ಆ ಪ್ರೀತಿಗೆ ಬೆಲೆ ಕೊಡಬೇಕಾಗಿರೋದು ಮಕ್ಕಳ ಕರ್ತವ್ಯ. ಅದು ಹೇಗಾಗತ್ತೆ? ತಾಯಿ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ, ಆ ಪ್ರೀತಿ ಋಣನ ತೀರಿಸೋಕ್ಕೂ ಆಗಲ್ಲ. ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಬೆಲೆ ಬಾಳೋದಂಥದ್ದೇ ತಾಯಿ ಪ್ರೀತಿ. ಸಾರಿ, ಬೆಲೆ ಕಟ್ಟಕ್ಕಾಗದೆ ಇರೋದಂಥದ್ದೇ ತಾಯಿ ಪ್ರೀತಿ. ಅಮ್ಮ, ನಾನು ಕಳ್ಕೊಂಡಿರೋ ತಾಯಿ ಪ್ರೀತಿನ ಮತ್ತೆ ನೀವು ನನಗೆ ಕೊಟ್ಟಿದ್ದೀರಾ. ನನ್ನ ಬಾಯಲ್ಲಿ ಮತ್ತೆ ಅಮ್ಮ ಅನ್ನೋ ಪದ ಬರೋ ಹಾಗಾಯ್ತು. ನಿಮ್ ಪ್ರೀತಿ ಮುಂದೆ ಮತ್ತೆ ನಾನು ಚಿಕ್ಕ ಮಗು ಆಗ್ತಿದ್ದೀನಿ ಅಂತ ಫೀಲ್ ಆಯ್ತು. ಇಷ್ಟು ಪ್ರೀತಿ ಕೊಟ್ಟು ನಮ್ಮ ಜೊತೆ ಇರೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳ ಅಥವಾ ನಿಮ್ಮನ್ನ ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡ್ಲ ಗೊತ್ತಾಗ್ತಿಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.